ಸೊ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಸಕರಾದಂತಹ ಭರತ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಇಲ್ಲಿ ಇನ್ಸಿಡೆಂಟ್ ಆದಂಥ ಜಾಗದಲ್ಲಿ ನೀವಿದ್ರಾ ಸೊ ಆ ಸಂದರ್ಭದಲ್ಲಿ ಏನಾಯಿತು ಅಂತ ನಾನು ಇಲೆಕ್ಷನ್ ಕೌಂಟಿಂಗ್ ಏಜೆಂಟಾಗಿ ನಮ್ಮ ಕ್ಯಾಂಡಿಡೇಟ್ ನಾರಾಯಣ್ ಸರಿಗೆ ಕೌಂಟಿಂಗ್ ಮಾಡಿ ಗೆದ್ದ ನಂತರ ನಾವು ಹೊರಗೆ ಬರ್ತಾಯಿದ್ದೀವಿ ಹೊರಗೆ ಬಂದು ನಾವು ಮುಂದೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಭಾರತ್ ಮಾತೆಗೆ ಜಯ ಅನ್ನುವಂಥ ಘೋಷಣೆ ಶಿವಾಜಿ ಮಹಾರಾಜ್ಗೆ ಜಯ ಅನ್ನುವಂಥ ಘೋಷಣೆ ಕೂಗ್ತಾ ಆಗ ಸಡನ್ನಾಗಿ ಸ್ವಲ್ಪ ಒಂದು ಫ್ಯೂ ಸ್ವಲ್ಪ ಹೊತ್ತಲ್ಲೇ ಆಚೆ ಕಡೆಯಿಂದ ಹಿಂದ್ ಕಡೆಯಿಂದ ಸ್ವಲ್ಪ ಘೋಷಣೆ ಕೇಳಿ ಬಂತು ಪಾಕಿಸ್ತಾನ್ ಜಿಂದಾಬಾದ್ 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 ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಕೇಳಿ ಬಂದಿದ್ದಾಗ ಅದಕ್ಕೆ ನಾಜೀರ್ ಅವರು ಯಾವ ರೀತಿ ರಿಯಾಕ್ಷನ್ ಮಾಡಿದ್ದಾರೆ ನಿಮ್ಗೆ ಗೊತ್ತುಂಟು ನಿಮ್ಮ ಜರ್ನಲಿಸ್ಟ್ ಅವ್ರ ಹತ್ರ ಕೇಳಿದಾಗ ನಿಮ್ಮ ರಿಯಾಕ್ಷನ್ ಏನಂತ ಕೇಳಿದಾಗ ಬಾಯಿ ಮುಚ್ಚಿಕೊಂಡು ತೊಲಗಾಚೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಟ್ಲೀಸ್ಟ್ ಅವರಿಗೆ ಸಂಯಮದಿಂದ ನೋಡ್ತೇನೆ ವಿಚಾರಿಸ್ತೇನೆ ಗೊತ್ತು ಏನಾದರೂ ಹೇಳ್ಬೋದಿತ್ತು ಜಸ್ಟ್ ಔಟ್ ರೈಟ್ ಲಿ ಸೈಡ್ ಗೆಟ್ ಲಾಸ್ಟ್ ಅನ್ನುವಂಥ ಮಾತನ್ನು ಆಗತಾನೆ ಗೆದ್ದಂಥ ಕಾಂಗ್ರೆಸ್ನ ಒಬ್ಬ ಎಂ ಪಿ ಈ ರೀತಿಯ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಈಗ ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ ಯಾರು ದೇಶದ್ರೋಹದ ಬಗ್ಗೆ ಸಡಿಷನ್ ಚಾರ್ಜನ್ನು ಹಾಕಬೇಕು ಇಮಿರಿಯೇಟಾಗಿ ಅವರನ್ನೆಲ್ಲ ಅರೆಸ್ಟ್ ಮಾಡಬೇಕು ಪ್ರತಿ ಸತಿ ಕಾಂಗ್ರೆಸ್ ಯಾವುದೇ ಚುನಾವಣೆಗೆ ಗೆದ್ದರೂ ಸಹ ಕರ್ನಾಟಕದಾದ್ಯಂತ ಬ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ನಮಗೆ ಕೇಳಿ ಇದೆ ಎಲ್ಲ ಕಡೆ ಆಗಿದೆ ಇದು ಮೊದಲ ಬಾರಿ ಅಲ್ಲ ಇದು ಎರಡನೇ ಬಾರಿ ಅಷ್ಟೇ ಅಲ್ಲ ಮೊನ್ನೆ ತಾನೇ ನಡೆದಂಥ ಕಾನ್ಸ್ಟಿಟ್ಯೂಷನ್ ಡೇ ನ್ಯಾಷನಲ್ ಇಂಡಿಗ್ರೇಷನ್ ಡೇ ಅಲ್ಲಿಗೆ ಅವರು ನಿತೀಶಾ ಕೌಲನ್ನು ಪಾಕಿಸ್ತಾನದ ಪರ ಇರುವಂಥ ಭಾರತದ ವಿರೋಧಿ ಮನಸ್ಸತ್ತಿರುವಂಥ ನಿತೀಶಾ ಕೌಲನ್ನು ಇಂಗ್ಲೆಂಡಿಂದ ಬೆಂಗಳೂರಿಗೆ ಕಳಿಸುವಂಥ ಒಂದು ನಾಲ್ಕೈದು ದಿನ ಆಗಿದೆ ನಾಲ್ಕೈದು ಸಹ ಆಗಲಿಲ್ಲ ಕಲಿಸುವಂಥ ಪ್ರಯತ್ನವನ್ನು ಇದೇ ಸರ್ಕಾರ ಮಾಡ್ತದೆ ಸರ್ಕಾರ ಪ್ರಾಯೋಜಿತ ಒಂದು ವ್ಯವಸ್ಥೆಯಲ್ಲಿ ಒಂದು ನ್ಯಾಷನಲ್ ಇಂಟ್ರೆಸ್ಟಿನ ವಿರುದ್ಧ ಇರುವಂಥ ವ್ಯಕ್ತಿಯನ್ನು ಯಾಕೆ ಕಳಿಸಿದ್ದಾರೆ ಅನ್ನೋದು ಪ್ರಶ್ನೆಗೆ ಇದು ಆಗಿ ಎರಡು ಮೂರು ದಿನದಲ್ಲಿ ಇದಾಗಿದೆ ಪಾಕಿಸ್ತಾನದ ಪರ ಇರುವಂಥ ವ್ಯಕ್ತಿಯನ್ನು ಇವರು ಕಳಿಸ್ತಾರೆ ಪುನಃ ಆಗಿ ಪಾಕಿಸ್ತಾನದ ಪರ ಘೋಷಣೆ ಕೊರುವಂಥ ಒಂದು ಸೆಟ್ ವಿಧಾನಸೌಧದೊಳಗೆ ಬರ್ತದೆ ಇದನ್ನು ನೋಡುವಾಗ ನಮ್ಮ ರಾಜ್ಯವನ್ನು ಎತ್ತ ಕಡೆ ಇವರು ತೊಗೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ನಮಗೆ ಸಂಶಯಗಳು ಮೂಡಿ ಬರ್ತಾ ಇದೆ ಸ್ಥಳದಲ್ಲಿ ಪೊಲೀಸರವರು ಇದ್ದರೂ ಕೂಡ ಆ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಒಂದು ಆರೋಪ ಇದ್ರ ಬಗ್ಗೆ ಹೌದು ಅದು ಆಗ ಸ್ಥಳದಲ್ಲಿ ಈ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಸಾಕಷ್ಟು ಪೊಲೀಸರು ಇದ್ದರು ಸಾಕಷ್ಟು ಅಧಿಕಾರಿಗಳಿದ್ದರು ಕಾಂಗ್ರೆಸ್ನ ನಾಯಕರುಗಳಿದ್ದರು ಯಾರು ಸಹ ಅದ್ರ ಬಗ್ಗೆ ಸಹ ಒಂದು ಕ್ರಮವನ್ನು ಕೈಗೊಳ್ಳಿಲ್ಲ ಇಮಿಡಿಯೇಟಾಗಿ ಅವರನ್ನು ನಿಲ್ಲಿಸುವಂಥ ಕೆಲಸ ಘೋಷಣೆ ನಿಲ್ಲಿಸುವಂಥ ಕೆಲಸ ಆರು ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಲಿಲ್ಲ ಸೊ ಅದಕ್ಕೆ ಈಗ ನಿಮ್ಮ ಮುಂದಿನ ಹೋರಾಟಗಳು ಹೇಗಿರುತ್ತೆ ಸೊ ಮುಂದಿನ ಬೇಡಿಕೆ ಏನು ಅಂತ ನೋಡಿ ನಮ್ಮ ಬೇಡಿಕೆ ಅಂದರೆ ಅಷ್ಟು ಜನರಿಗೆ ನೀವು ಸೆಡಿಷನ್ ಚಾರ್ಜಸ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಬೇಕು ನಮ್ಮ ಬೇಡಿಕೆ ಅದೇ ಮತ್ತೆ ಪ್ರತಿ ಸತಿ ಕಾಂಗ್ರೆಸ್ ಗೆದ್ದಾಗ ಈ ರೀತಿಯ ಘೋಷಣೆಗಳು ಯಾಕೆ ಬರ್ತದೆ ಅದ್ರ ಬಗ್ಗೆ ಜನ ನೋಡ್ತಾ ಇದ್ದಾರೆ ಜನ ಇಡೀ ದೇಶ ನೋಡ್ತಾ ಇದೆ ಕರ್ನಾಟಕ ರಾಜ್ಯ ಜನತೆ ಮಾತ್ರ ಇಡೀ ದೇಶದ ಜನ ನೋಡ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಸರಿಯಾದ ಬುದ್ಧಿಯನ್ನು ಇಸತಿ ಅವರ ಇಂಡಿಯಾ ಅಲಯನ್ಸ್ ಏನಿದೆ ಸರಿಯಾದ ಬುದ್ಧಿಯನ್ನು ಕಲಸೆ ಕಲಿಸ್ತಾರೆ ಇವಿಷ್ಟು ಶಾಸಕರ ಮಾತು ಏನು ಯಾರು ಘೋಷಣೆಯನ್ನ ಕೂಗಿದ್ದಾರೆ ಅವರ ಮೇಲೆ ನಿರ್ದಕ್ಷಿಣವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಲ್ಲಿವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತಾನೆ ಇರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಕ್ಯಾಮರಾ ಪರ್ಸನ್ ಜೊತೆ ಭರತ್ ವಿಸ್ತಾರ ನ್ಯೂಸ್ ಬೆಂಗಳೂರು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ